ವಾಲ್ಯೂಮ್ ಸ್ಟಡಿ ಆರು ಚಾಪ್ಟರ್ ಹನ್ನೊಂದು ಪೇಜ್ ನಂಬರ್ ಇನ್ನೂರ ಐವತ್ತೊಂಬತ್ತು ಇಲ್ಲಿ ಈ ಕೆಳಕಂಡ ಅಪೋಸ್ತಲನ ಮಾತುಗಳು ಸೂಕ್ತವಾಗಿವೆ ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು ಪ್ರತಿಯೊಬ್ಬನು ತನ್ನನ್ನು ಪರಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ ಆ ಪಾತ್ರೆಯಲ್ಲಿ ಕುಡಿಯಲಿ ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು ಒಂದು ಕೋರಿ ಅಂತ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೇಳರಿಂದ ಇಪ್ಪತ್ತೊಂಬತ್ತನೇ ವಚನಗಳು ನಿರ್ಲಕ್ಷ್ಯತೆಯಿಂದ ಈ ಸ್ಮಾರಕವನ್ನು ಒಂದು ಹಬ್ಬದ ಉಪಾದಿಯಲ್ಲಿ ಆಚರಿಸುವವರ ಹಾಗೂ ಅದರಲ್ಲಿ ಬೆರೆಯಲು ಜನರನ್ನು ಆಹ್ವಾನಿಸುವುದರ ಮತ್ತು ವ್ಯವಸ್ಥೆಯಿಂದ ಅದರ ಆಚರಣೆಯ ಬಗ್ಗೆ ಅಪ್ಪೋಸ್ತಲನ ಎಚ್ಚರಿಕೆಯು ಗಮನಾರ್ಹವಾಗಿದೆ ಇದು ಆ ರೀತಿಯ ಹಬ್ಬವಲ್ಲ ಇದೊಂದು ಕರ್ತನ ದೇಹದ ಅಂಗಗಳಿಗಷ್ಟೇ ಮೀಸಲಾದ ಒಂದು ಗಂಭೀರವಾಗಿರುವ ಸ್ಮಾರಕದ ಆಚರಣೆಯಾಗಿದೆ ರೊಟ್ಟಿಯು ಯೇಸುವಿನ ದೇಹವಾಗಿದೆ ಮತ್ತು ಪಾತ್ರೆಯಲ್ಲಿರುವುದು ಆತನ ರಕ್ತವನ್ನು ಪ್ರತಿನಿಧಿಸುತ್ತದೆ ಎಂದು ಯಾರು ಗ್ರಹಿಸುವುದಿಲ್ಲವೋ ಅಂಥವರು ಇದರಲ್ಲಿ ಭಾಗವಹಿಸುವುದರ ಮೂಲಕ ದಂಡನೆಗೆ ಒಳಗಾಗುತ್ತಾರೆಯೇ ಹೊರತು ಸಾಮಾನ್ಯ ರೀತಿಯಲ್ಲಿ ನೆನೆಸುವಂತೆ ನರಕ ಶಿಕ್ಷೆಗಲ್ಲ ಈ ದಂಡನೆಯು ಕರ್ತನ ದೃಷ್ಟಿಗೆ ತಕ್ಕದ್ದು ಮತ್ತು ಆತನ ಸ್ವಂತ ಪ್ರಜ್ಞೆಗೆ ಅನುಸಾರವಾದದ್ದು ಆದುದರಿಂದ ಈ ಚಿಹ್ನೆಗಳಲ್ಲಿ ಭಾಗವಹಿಸುವ ಮುನ್ನ ಪ್ರತಿಯೊಬ್ಬನು ಆ ಮುರಿದ ದೇಹವು ಸುರಿಸಿದ ನಮ್ಮ ಕರ್ತನ ರಕ್ತವು ನಮ್ಮ ಪಾಪ ಪರಿಹಾರದ ಈಡು ಬಲಿಯಾಗಿದೆ ಎಂಬುದನ್ನು ತಾನು ನಂಬುತ್ತಾನೆಯೋ ತಾನು ನಂಬುತ್ತೇನೆಯೋ ಇಲ್ಲವೋ ಎಂಬುದನ್ನು ಎರಡನೆಯದಾಗಿ ಆ ಒಂದೇ ದೇಹದ ಅಂಗ ಅಂಗವಾಗುವಂತೆ ಪರಿಗಣಿಸಲು ಮಾಡಿಕೊಳ್ಳಬೇಕಾದ ಎಲ್ಲ ಪ್ರತಿಷ್ಠೆಯನ್ನು ಮಾಡಿಕೊಂಡಿದ್ದೇನೆಯೋ ಎಂಬ ಎಂಬುದನ್ನು ಪರೀಕ್ಷಿಸಿಕೊಳ್ಳತಕ್ಕದ್ದು ಕರ್ತನ ಮೇಜಿಗೆ ಯಾರ್ಯಾರು ಪ್ರವೇಶಿಸಾಧಿಕಾರ ಹೊಂದಿದ್ದಾರೋ ಹಾಗೂ ಯಾರ್ಯಾರು ಇದರಿಂದ ಬಿಡಲ್ಪಟ್ಟವರಾಗಿದ್ದಾರೋ ಎಂಬುದನ್ನು ಗಮನಿಸಿಕೊಂಡು ನಾವು ಈ ಸತ್ಯದ ಪವಿತ್ರ ಸಭೆಯ ಎಲ್ಲ ಸದಸ್ಯರಿಗೂ ಕರ್ತನು ನೇಮಿಸಿದ ನಿಯಮಗಳಿಗನುಸಾರವಾಗಿ ಮತ್ತಾಯ ಹದಿನೆಂಟನೇ ಅಧ್ಯಾಯ ಹದಿನೈದರಿಂದ ಹದಿನೇಳನೇ ವಚನ ಸಮಗ್ರ ಸಭೆಯ ಸಾರ್ವಜನಿಕವಾದ ಬಹಿಷ್ಕಾರಕ್ಕೆ ಒಳಗ ಒಳಗಾಗದಿರುವವರು ಇದರಲ್ಲಿ ಭಾಗವಹಿಸುವ ಹಕ್ಕನ್ನು ಹೊಂದಿದ್ದಾರೆ ಇಂಥವರು ಮಾತ್ರವೇ ಇದನ್ನು ಆಚರಿಸಬಹುದು ಅಂಥವರು ಖಂಡಿತವಾಗಿಯೂ ಇದನ್ನು ಆಚರಿಸಲು ಇಷ್ಟಪಡುವವರಾಗಿದ್ದಾರೆ ಖಂಡಿತವಾಗಿ ನಮ್ಮ ಕರ್ತನು ತನ್ನ ಮರಣದ ಮುನ್ನ ವಿಧಿಸಿದ ಇದನ್ನು ಎಲ್ಲರೂ ತಿನ್ನಿರಿ ಇದರಲ್ಲಿ ಎಲ್ಲರೂ ಕುಡಿಯಿರಿ ಎಂಬ ಎಚ್ಚರಿಕೆಯ ಆಜ್ಞೆ ಪಾಲಿಸುತ್ತಾರೆ ನಾವು ಮನುಷ್ಯ ಕುಮಾರನ ದೇಹವನ್ನು ತಿನ್ನದ ಹೊರತು ಮತ್ತು ಆತನ ರಕ್ತವನ್ನು ಕುಡಿಯದ ಹೊರತು ನಮ್ಮಲ್ಲಿ ಜೀವವಿಲ್ಲ ಎಂಬುದನ್ನು ಅವರು ಗ್ರಹಿಸಿಕೊಳ್ಳುತ್ತಾರೆ ಅವರು ತಮ್ಮ ಹೃದಯ ಮತ್ತು ಮನಸ್ಸುಗಳಲ್ಲಿ ಕರ್ತನ ತ್ಯಾಗದ ಅರ್ಹತೆಯಲ್ಲಿ ಮತ್ತು ಆತನ ಜೀವದಲ್ಲಿ ನಿಜವಾಗಿ ಪಾಲು ತೆಗೆದುಕೊಂಡಿರುವುದಾದಲ್ಲಿ ಇದನ್ನು ನೆನಪು ಮಾಡಿಕೊಳ್ಳುವುದು ಮತ್ತು ಇತರರ ಮುಂದೆ ಮತ್ತು ಕರ್ತನ ಮುಂದೆ ಇದನ್ನು ಅರಕೆ ಮಾಡುವುದು ಅದೆಷ್ಟೋ ಭಾಗ್ಯಕರ ಮತ್ತು ಆನಂದದಾಯಕ ಯಾರು ಈ ಕಾರ್ಯ ನಿರ್ವಹಿಸಬಹುದು ಹೂ ಮೇ ಅಫಿಷಿಯೇಟ್ ಈ ಆಚರಣೆಯನ್ನು ಮತ್ತು ಇಂತಹ ಹಲವು ಆಚರಣೆಗಳನ್ನು ನೆರವೇರಿಸಲು ಮಾಸ್ ಎಂಬ ತಪ್ಪು ಸಿದ್ಧಾಂತ ಮತ್ತು ಪದ್ಧತಿಯು ಧರ್ಮದ್ರೋಹವೆಂದು ತಿಳುಕೊಂಡಿದ್ದಾರೆ ಎಂಬ ಸಭೆಯಲ್ಲಿ ಕ್ರೈಸ್ತ ಪುರೋಹಿತ ವರ್ಗದ ಸೃಷ್ಟಿ ಮುಂತಾದವುಗಳು ಸಾರ್ವಜನಿಕರ ದೃಷ್ಟಿಯಲ್ಲಿ ಪ್ರೊಟೆಸ್ಟೆಂಟರು ಇಂದಿಗೂ ಆಶೀರ್ವಾದದ ಪಡೆಯಲು ಮತ್ತು ಇಂತಹ ಸ್ಮರಣಾರ್ಥ ಆರಾಧನೆಗಳನ್ನು ನೆರವೇರಿಸಲು ಒಬ್ಬ ದೀಕ್ಷೆ ಹೊಂದಿದ ಪಾದ್ರಿಯು ಸಂಪೂರ್ಣವಾದ ಅಗತ್ಯವಿದೆ ಎಂದು ಮತ್ತು ಯಾವುದೇ ಬೇರೆ ಪದ್ಧತಿಯೋ ಧರ್ಮ ದ್ರೋಹವೆಂದು ತಿಳುಕೊಂಡಿದ್ದಾರೆ ಎಂಬ ಭಾವನೆಯನ್ನುಂಟು ಮಾಡಿದೆ ಇಂತಹ ಸಿದ್ಧಾಂತಗಳೆಲ್ಲವೂ ಸಂಪೂರ್ಣವಾಗಿ ತಪ್ಪು ಎಂಬುದು ಈ ಸ್ಮರಣೆಯಲ್ಲಿ ಭಾಗವಹಿಸುವ ಪ್ರವೇಶಿಸ ಅಧಿಕಾರವನ್ನು ಹೊಂದಿದವರೆಲ್ಲರೂ ರಾಜವಂಶ ಯಾಜಕತ್ವದ ಸದಸ್ಯರುಗಳು ಎಂಬುದನ್ನು ಗ್ರಹಿಸುವಾಗ ಮಾತ್ರವೇ ತಿಳಿದು ಬರುತ್ತದೆ ಈ ಸದಸ್ಯರುಗಳು ಕರ್ತನಿಂದ ಆತನ ವಾಕ್ಯಗಳನ್ನು ತಮ್ಮ ಮೆಧಾಶಕ್ತಿ ಮತ್ತು ಅವಕಾಶಗಳಿಗನುಸಾರವಾಗಿ ತಮ್ಮ ಯೋಗ್ಯತೆಗೆ ತಕ್ಕಂತೆ ಸಾರುವ ಮತ್ತು ಯಾವುದೇ ಆರಾಧನೆ ಅಥವಾ ಸೇವೆಯನ್ನು ಆತನಿಗೆ ಆತನ ದೇಹದ ಅಂಗಗಳಿಗೆ ಆತನ ಹೆಸರಿನಲ್ಲಿ ಇತರರಿಗೆ ನೆರವೇರಿಸಲು ಪೂರ್ಣವಾಗಿ ಅಭಿಶಕ್ತರಾಗಿದ್ದಾರೆ ನೀವೆಲ್ಲರೂ ಸಹೋದರರುಗಳು ಎಂಬುವುದು ಕರ್ತನ ನಿರ್ದಿಷ್ಟವಾದ ಅಳತೆ ಎಂಬುದನ್ನು ಆತನೊಡನೆ ಅನ್ಯೂನ್ಯತೆಯಲ್ಲಿರುವಾಗ ಮತ್ತು ಆತನ ವಿಮೋಚನಾ ಕಾರ್ಯವನ್ನು ನೆರವೇರಿಸುವಾಗ ಮತ್ತು ಆತನೊಡನೆ ಮತ್ತು ಆತನ ಒಂದೇ ದೇಹದ ಇತರ ಅಂಗಗಳೊಡನೆ ಸರ್ವ ಸಾಮಾನ್ಯವಾದ ಸಾಂಗತ್ಯದಲ್ಲಿರುವಾಗ ನಾವು ಮರೆಯಬಾರದು ಪರಂತು ನಾವೀಗಾಗಲೇ ಗಮನಿಸಿರುವಂತೆ ಸತ್ಯವೇದವು ಹೇಳುವಂತೆ ಕರ್ತನ ಪ್ರತಿಯೊಂದು ಸಣ್ಣ ಗುಂಪಿನಲ್ಲಿಯೂ ಪ್ರತಿಯೊಂದು ಸಣ್ಣ ಸಭೆ ಎಂಬ ಕ್ರಿಸ್ತನ ದೇಹದಲ್ಲಿಯೂ ಎಲ್ಲವೂ ಕ್ರಮಬದ್ಧವಾಗಿರಬೇಕು ಈ ಕ್ರಮಬದ್ಧತೆಯ ಭಾಗವಾಗಿ ಪ್ರತಿಯೊಂದು ಸಭೆಯಲ್ಲಿಯೂ ಸಭಾ ಹಿರಿಯರು ಇರತಕ್ಕದ್ದು ಪವಿತ್ರ ಸಭೆಯ ಪ್ರತಿಯೊಬ್ಬ ಸದಸ್ಯನಿಗೂ ಅಂದರೆ ನೂತನ ಸೃಷ್ಟಿಗೆ ಕರ್ತನ ಸಾಕಷ್ಟು ಅಭಿಷೇಕದ ವ್ಯವಸ್ಥೆಯಾಗಿರುವಾಗ ಮತ್ತು ಆತನ ಸ್ಮಾರಕ ಆರಾಧನೆಯಲ್ಲಿ ಯಾವುದೇ ಭಾಗದಲ್ಲಿ ಭಾಗವಹಿಸಲು ಅನುಮತಿ ದೊರೆತಿರುವಾಗ ಸಭೆಯು ಹಿರಿಯರನ್ನು ಚುನಾಯಿಸಿಕೊಳ್ಳುವುದು ಇದು ಇಂತಹ ಸಂಗತಿಗಳಲ್ಲಿ ಅವರು ಸಮಗ್ರ ಸಭೆಯ ಪ್ರತಿನಿಧಿಗಳಾಗಿರುತ್ತಾರೆಂಬುದನ್ನು ಸೂಚಿಸುತ್ತದೆ ಆದುದರಿಂದ ಈ ಸ್ಮಾರಕವನ್ನು ವ್ಯವಸ್ಥಿಸ್ ವ್ಯವಸ್ಥೆ ಪಡಿಸುವ ಮತ್ತು ನೆರವೇರಿಸುವ ಅಧಿಕಾರ ಈಗಾಗಲೇ ಸಭೆಯಿಂದ ಚುನಾಯಿತರಾಗಿರುವ ಸೇವೆಯಲ್ಲಿ ಅವರಿಗೆ ಪ್ರಾಪ್ತವಾಗಿದೆ ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ ಆಮೀನು